ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕುಜದೋಷದ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಒಂದು ಹಾರೋಸ್ಕೋಪ್ ಕೈಲಿ ಬಂದಾಗ 7ನೇ ಮನೆಯಲ್ಲಿ ಕುಜ ಇದ್ದಾರೆ, 8ನೇ ಮನೇಲಿ ಇದ್ದಾರೆ, ಕುಜದೋಷ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾರೆ. ಇವಾಗ ಆ ಜಾತಕನ ಯಾರು ಮುಟ್ಟಕ್ಕೆ ಹೋಗಲ್ಲ, ಯಾಕಂದರೆ ಕುಜದೋಷ ಇರೋ ಜಾತಕ ಮದುವೆ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲರೂ ಕೇಳಿರ್ತೀರ. ಇವಾಗ ಅದರಿಂದ ಇವಾಗ ALP ಮೆಥಡ್ ಆಫ್ ಅಸ್ಟ್ರಾಲಜಿಯಲ್ಲಿ ನೋಡೋಣ, ಇದು ಹೇಗೆ ಪ್ರಿಡಿಕ್ಟ್ ಮಾಡೋದು ಅಂತ. ಇವರು ಹುಟ್ಟುವಾಗ ಲಗ್ನ ಬಂದು ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರ್ತಾರೆ. ಇವರಿಗೆ ಕುಜ ಬಂದು 7ನೇ ಮನೆಯಲ್ಲಿದ್ದಾರೆ. ಇವಾಗ ಪಾರಂಪರ್ಯ ಜ್ಯೋತಿಷ್ಯ ಪ್ರಕಾರ 2, 4, 7, 8, 12ರಲ್ಲಿ ಕುಜ ಇದ್ದಾಗ ಕುಜ ದೋಷ ಅಂತ ಹೇಳ್ತಾರೆ. ಇವಾಗ ಈ ಜಾತಕ ಕೂಡ ಅದರ ಕುಜದೋಷ ಇದೆ ಹುಟ್ಟುವಾಗ. ಇವಾಗ ALP ಹೇಗೆ ಚೆಕ್ ಮಾಡ್ಕೊಳ್ಳೋಣ. ಈಗ ALP ಅವರಿಗೆ ಮಕರ ಲಗ್ನದಲ್ಲಿ ALP ನಡೀತಾ ಇದೆ. ಮಕರ ಲಗ್ನದಲ್ಲಿ ALP ನಡೆಯುವಾಗ ಮಕರ ಲಗ್ನ ಅಧಿಪತಿ ಶನೀಶ್ವರ ಅವರು ALP ಒಂಬತ್ತನೇ ಮನೆಯಲ್ಲಿದ್ದಾರೆ, ಒಳ್ಳೆ ಪೊಸಿಷನ್ಲಿದ್ದಾರೆ ಅವರು. ಮತ್ತು ಅವರಿಗೆ ಈಗ ALP ನಕ್ಷತ್ರ ಶ್ರವಣ 4ನೇ ಪಾದದಲ್ಲಿ ALP ನಡೀತಾ ಇದೆ. ಆವಾಗ ಶ್ರವಣ ನಕ್ಷತ್ರ ಹತ್ರ ಅಧಿಪತಿ ಚಂದ್ರ ಅವರು ALP ಅಂದರೆ 7ನೇ ಮನೆಯಿಂದ ಅವರು ALP ಅಂದರೆ 7ನೇ ಮನೆಯಿಂದ 7ರಲ್ಲೇ ಇದ್ದಾರೆ, ಅವರು ಒಳ್ಳೆ ಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ಇವಾಗ ಕುಜದೋಷ ಇದೆಯೇ ಇಲ್ಲ ಅನ್ನೋದಕ್ಕೆ ALP ಪ್ರಕಾರ ಕುಜದೋಷ ಇಲ್ಲ ಅವ್ರಿಗೆ. ನಾವು ALP ಏನು ಮಾಡ್ತೀವಂದರೆ ಬರೀ ಲಗ್ನಾಧಿಪತಿ ನೋಡ್ತೀವಿ, 7ನೇ ಅಧಿಪತಿ ಚೆನ್ನಾಗಿದ್ದೀರಾ ನೋಡ್ತೀವಿ, ಆವಾಗ ಕುಜದೋಷನ ನಾವು ನೋಡೋಕೆ ಹೋಗೋದಿಲ್ಲ. ಆಮೇಲೆ ಶ್ರವಣ 4ನೇ ಪಾದ ನಡೆಯುವಾಗ ಅವ್ರಿಗೆ 7ನೇ ಮನೆ ಟಚ್ ಆಗುತ್ತೆ DNA, ಆವಾಗ ಖಂಡಿತ ಮದುವೆ ಆಗುತ್ತೆ ಅವ್ರಿಗೆ. ನಿಮಗೇನಾದ್ರು ನಿಮ್ಮ ALP ತಿಳ್ಕೋಬೇಕಾದ್ರೆ ಪ್ಲೇಸ್ಟೋರ್ಗೆ ಹೋಗಿ ಫ್ರೀ ALP ಡೌನ್ಲೋಡ್ ಮಾಡ್ಕೊಳ್ಳಿ, ALP ಅಸ್ಟ್ರಾಲಜಿ ಟೈಪ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ALP ಯಾವ್ದು ತಿಳ್ಕೊಳ್ಳಿ, ಮತ್ತು ನಿಮ್ಮ ಕುಜದೋಷ ಇದೇನು ಚೆಕ್ ಮಾಡ್ಕೊಳ್ಳಿ. ನಿಮಗೇನೋ ಡೌಟ್ ಇದ್ದಲ್ಲಿ ಈ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ಅದನ್ನು ಡೌಟ್ಸ್ ಕ್ಲಿಯರ್ ಮಾಡ್ತೇನೆ. ಇದೇ ಥರ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನೋಡೋಣ. ನಮಸ್ಕಾರ.